ಹೌ ಟು ಕನ್ವರ್ಟ್ ಲಯಬಿಲಿಟೀಸ್ ಇನ್ ಟು ಅಸೆಟ್ಸ್. ಲಯಬಿಲಿಟೀಸ್ ಅಂತಂದ್ರೆ ಬಾಧ್ಯತೆಗಳು, ಅಸೆಟ್ಸ್ ಅಂತ ಅಂದ್ರೆ ಸ್ವತ್ತು. ಲಯಬಿಲಿಟೀಸ್ ನಿಂದ ಅಸೆಟ್ಸ್ಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಅಲ್ಲಿ ನಾ ನಿಮ್ಗೆ ತಿಳಿಸ್ಕೊಡ್ತೀನಿ. ಲಯಬಿಲಿಟೀಸ್ ಅಂತ ಅಂದ್ರೆ ನಾವ್ ಏನಾದ್ರೂ ಪರ್ಚೇಸ್ ಮಾಡ್ತಿದೀವಿ, ಇಲ್ಲ ಯಾವ್ದಾದ್ರು ಒಂದು ವಸ್ತು ಆಗಿರ್ಬೋದು, ಅದರಿಂದ ನಮ್ಗೆ ಇನ್ನೂ ಏನು ಎಕ್ಸ್ಪೆನ್ಸಸ್ ಜಾಸ್ತಿ ಹೋಗ್ತಿದ್ದು, ನಮ್ಮ ಪಾಕೆಟ್ ಇಂದ ದುಡ್ಡು ಖರ್ಚಾಗ್ತಿದ್ದು, ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗ್ತಿದ್ರೆ ಅಂದ್ರೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತಿದ್ರೆ ಅದನ್ನ ನಾವು ಲಯಬಿಲಿಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಬಾಧ್ಯತೆಗಳು. ಅಸೆಟ್ಸ್ ಅಂತ ಅಂದ್ರೆ ಒಂದು ವಸ್ತು ಆಗಿರ್ಬೋದು, ಇಲ್ಲಾಂದ್ರೆ ನಾವೇನಾದ್ರೂ ಪರ್ಚೇಸ್ ಮಾಡ್ತಿರ್ಬೋದು, ಅದರಿಂದ ನಮ್ಮ ಪಾಕೆಟ್ಗೆ ಇನ್ನೂ ದುಡ್ಡು ಬರ್ತಿದ್ದು, ಅದರ ವ್ಯಾಲ್ಯೂ ದಿನೇ ದಿನೇ ಜಾಸ್ತಿ ಆಗ್ತಿದ್ರೆ ಅದನ್ನ ಅಸೆಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸ್ವತ್ತುಗಳು. ಸೊ ಈ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಇನ್ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ ಲಯಬಿಲಿಟೀಸ್ನ ಅಸೆಟ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ. ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮ್ಮ ಚಂದನಾ ಗೌಡ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಈಗ ಲಯಬಿಲಿಟೀಸ್ಗಳು, ಇದನ್ನ ಬಾಧ್ಯತೆಗಳು ಅಂತ ಹೇಳ್ತೀವಿ. ಈಗ ನಿಮ್ಮ ಹತ್ರ ಕಾರ್ ಇದೆ, ಬೈಕ್ ಇದೆ, ಹಾಗೇನೆ ಫೋನ್ ಇದೆ. ಕಾರ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಮಿನಿಮಮ್ 5 ಲಕ್ಷ ಕೊಟ್ಟಿರ್ತೀರಾ, ಇಲ್ಲ ಅಂತಂದ್ರೆ 10 ಲಕ್ಷ ಕೊಟ್ಟಿರ್ತೀರಾ, ಡಿಪೆಂಡ್ಸ್ ಆನ್ ದಿ ಬ್ರ್ಯಾಂಡ್ಸ್. ಹಾಗೇನೆ ನೀವು ಬೈಕ್ನ ಪರ್ಚೇಸ್ ಮಾಡಬೇಕಾದ್ರೆ 1,20,000 ಆಗಿರ್ಬೋದು, ಇಲ್ಲ ಅಂತಂದ್ರೆ 2 ಲಕ್ಷ ಆಗಿರ್ಬೋದು, ಡಿಪೆಂಡ್ಸ್ ಆನ್ ನೀವು ಯಾವ ಒಂದು ಬೈಕ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತ. ಹಾಗೇನೆ ನೀವು ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಫೋನು ಐಫೋನ್ ಏನಾದರೂ ತಗೊಳ್ತಿದ್ದೀರಾ ಅಂತಂದ್ರೆ 1 ಲಕ್ಷ ಪ್ಲಸ್ ಇರುತ್ತೆ, ಇಲ್ಲಾಂದ್ರೆ ಸ್ಯಾಮ್ಸಂಗಲ್ಲೇ ಯಾವುದಾದ್ರೂ ಒಂದು ಬ್ರ್ಯಾಂಡ್ ತಗೊಳ್ತಿದ್ದೀರಾ ಅಂತಂದ್ರೆ 40,000 ಪ್ಲಸ್ ಇರುತ್ತೆ. ಸೊ ಇದರಿಂದ ನಮಗೆ ನಮ್ಮ ಪಾಕೆಟಿಂದ ದುಡ್ಡು ಖರ್ಚಾಗ್ತಿದೆ, ಇದರ ವ್ಯಾಲ್ಯೂ ದಿನೇ ದಿನೇ ಕಡಿಮೆ ಆಗ್ತಾನೆ ಇರುತ್ತೆ, 5-10% ವ್ಯಾಲ್ಯೂ ಕಡಿಮೆ ಆಗ್ತಾನೆ ಇರುತ್ತೆ. ಈಗ ಕಾರ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ 10 ಲಕ್ಷ ಕೊಟ್ಟಿರ್ತೀವಿ, ಅದೇ ಕಾರ್ನ 1 ವರ್ಷ ಇಲ್ಲ 2 ವರ್ಷ ಬಿಟ್ಟು ಮಾರಾಟ ಮಾಡ್ತೀನಿ ಅಂತಂದರೆ ನಮಗೆ 10 ಲಕ್ಷನೇ ದುಡ್ಡು ಬರಲ್ಲ, 10 ಲಕ್ಷಗಿಂತ ಕಮ್ಮಿ ಬರುತ್ತೆ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು 5-10% ನಮಗೆ ದುಡ್ಡು ಕಡಿಮೆ ಆಗತ್ತೆ ಅಂತ. ಇದನ್ನು ನಾವು ಲಯಬಿಲಿಟೀಸ್ಗೆ ಹೋಲಿಸ್ತೀವಿ. ಈಗ ಕಾರ್ನ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಪೆಟ್ರೋಲ್ ಖರ್ಚು ಬರುತ್ತೆ, ಸರ್ವಿಸ್ ಖರ್ಚು ಬರುತ್ತೆ, ಕಾರ್ ವಾಶ್ ಮಾಡಿಸ್ಬೇಕು, ಅದರ ಜೊತೆಗೆ ವಾಟರ್ ವಾಶ್ ಮಾಡಿಸ್ಬೇಕು, ಏನಾದರೂ ಹೊರಗಡೆ ಟ್ರಿಪ್ ಹೋಗ್ತಿದ್ದೀವಿ ಅಂತಂದರೆ ಟೋಲು, ಹೀಗೆ ಎಲ್ಲ ಕಡೆಯೂ ಖರ್ಚು ಬರೋದ್ರಿಂದ ನಮ್ಮ ಪಾಕೆಟಿಂದ ಸತತವಾಗಿ ದುಡ್ಡನ್ನು ಕೊಡ್ತಾನೆ ಇರ್ತೀವಿ, ನಮಗೆ ಯಾವ ಇನ್ಕಮ್ ಸಹ ಬರ್ತಿರಲ್ಲ. ಅದನ್ನೇ ನಾವು ಇಲ್ಲಿ ಲಯಬಿಲಿಟಿಗೆ ಹೋಲಿಸ್ತಿದ್ದೀವಿ. ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಇದೆಲ್ಲ ನಮ್ಮ ಸ್ಟೇಟಸ್ ಹಾಗೂ ನಮ್ಮ ದಿನಚರಿ ಕೆಲಸಕ್ಕೆ ಬೇಕಾಗಿರುವಂತಹ ವಸ್ತುಗಳು. ಇದರಿಂದ ನಮಗೆ ಯಾವುದೇ ಇನ್ಕಮ್ ಬರೋದ್ರಿಲ್ಲ, ಇನ್ಫ್ಯಾಕ್ಟ್ ಖರ್ಚುಗಳು ಜಾಸ್ತಿ ಆಗ್ತಿರುತ್ತೆ. ಎಕ್ಸ್ಟ್ರಾ ದುಡ್ಡು ಖರ್ಚಾಗ್ತಿರೋದ್ರಿಂದ ನಮ್ಮ ಪಾಕೆಟಿಂದನೇ ಕೊಡ್ತೀವಿ, ಅದಕ್ಕೆ ನಾವು ಇದನ್ನು ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಇದರ ವ್ಯಾಲ್ಯೂ ಯಾವಾಗಲೂ ಕಮ್ಮಿ ಆಗ್ತಾನೆ ಇರುತ್ತೆ. ಈಗ ಅಸೆಟ್ಸ್ನ ನೋಡೋಣ. ಅಸೆಟ್ಸ್ ಅಂತ ಅಂದರೆ ಲ್ಯಾಂಡ್ ಆಗಿರ್ಬೋದು, ಇದನ್ನು ಭೂಮಿ ಅಂತ ಹೇಳ್ತೀವಿ, ಹಾಗೇನೆ ನೀವು ಮನೆ ಕಟ್ಟಿರೋದಿರ್ಬೋದು. ಇಲ್ಲಿ ಬೇಸಿಕಲಿ ನಾವು ಏನು ನೋಡ್ತೀವಿ ಅಂತಂದರೆ ನಮ್ಮ ಪಾಕೆಟಿಂದ ನಾವು ದುಡ್ಡು ಕೊಟ್ಟಾದಮೇಲೆ ಅದರಿಂದ ನಮಗೆ ಇನ್ಕಮ್ ಬರಬೇಕು, ಅಂದರೆ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಅದರಿಂದ ನಮಗೆ ಇನ್ಕಮ್ ಬಂದು ಎವ್ರಿ ಡೇ ಅದ್ರ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಎಲ್ಲೋ ಒಂದು ಕಡೆ ಭೂಮಿ ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ, ದೇವನಹಳ್ಳಿ ಆಗಿರ್ಬೋದು, JP ನಗರ ಆಗಿರ್ಬೋದು, ಈಗಂತೂ ಬೆಂಗಳೂರಲ್ಲಿ ಭೂಮಿ ತೆಗೆಯೋದು ತುಂಬಾ ಕಷ್ಟ, ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಿರೋದು. 1 ಲಕ್ಷ ಕೊಟ್ಟು ನಾನು ಒಂದು ಭೂಮಿಗೆ ಇನ್ವೆಸ್ಟ್ ಮಾಡಿರ್ತೀನಿ, ಇಲ್ಲ ಅಂತಂದರೆ 10 ಲಕ್ಷ ಅಂತ ಇಟ್ಕೊಳ್ಳಿ. ಕಾಲಕ್ರಮೇಣ 2-3 ವರ್ಷ ಆದಮೇಲೆ 2-3 ಇಯರ್ಸ್ ಡೌನ್ ದಿ ಲೈನ್ ಅದು 50 ಲಕ್ಷ ಬೇಕಾದ್ರೂ ಆಗಿರ್ಬೋದು, 1 ಕೋಟಿ ಬೇಕಾದರೂ ಆಗಿರ್ಬೋದು. ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದೇನು ಅಂತ ಅಂದರೆ ಭೂಮಿ ಅಂದರೆ ಅಸೆಟ್ಸ್, ಸ್ವತ್ತು ಏನಿರುತ್ತೆ ಎವ್ರಿ ಡೇ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಇರುತ್ತೆ, ಇದರಿಂದ ನಮಗೆ ಇನ್ಕಮ್ ಬರೋದ್ರಿಂದ ನಾವು ಅದನ್ನು ಅಸೆಟ್ಸ್ ಅಂತ ಹೇಳ್ತೀವಿ. ನಮ್ಮ ತಾತ ಅಜ್ಜಿ ಕಾಲದಲ್ಲಿ ಅಂದರೆ ನಾವೆಲ್ಲ ತುಂಬ ಚಿಕ್ಕ ಮಕ್ಕಳಾಗಿದ್ವಿ ಅನ್ಸುತ್ತೆ, ಆವಾಗ ಬೆಂಗಳೂರಲ್ಲಿ ನಾನಿವಾಗ ಹೇಳಿದ ಏರಿಯಾಗಳಾಗಿರ್ಬೋದು, JP ನಗರ, ಕೋರ್ಮಂಗ್ಲ, ದೇವನಹಳ್ಳಿ, ಯಾರು ಅಲ್ಲೆಲ್ಲ ಭೂಮಿ ತೆಗ್ದಿರ್ತಾರೋ, ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡಿರ್ತಾರೋ, ಇವತ್ತು ಅವರು ಕೋಟ್ಯಾಧಿಪತಿ ಆಗಿರ್ತಾರೆ. ಅವರು 1 ಲಕ್ಷ ಕೊಟ್ಟು ಇಲ್ಲ 50,000 ಕೊಟ್ಟು ಪರ್ಚೇಸ್ ಮಾಡಿರ್ಬೋದು, ಅಂದರೆ ನಾವು ನೀವು ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ನಮ್ಮ ತಾತ ಅಜ್ಜಿ ಏನು ಪರ್ಚೇಸ್ ಮಾಡಿರ್ತಾರೋ, ನಮ್ಮ ಪೇರೆಂಟ್ಸ್ ಏನು ಪರ್ಚೇಸ್ ಮಾಡಿರ್ತಾರೋ, ಇವತ್ತು ಅದು ಕೋಟ್ಯಾನುಗಟ್ಟಲೆ ವ್ಯಾಲ್ಯೂ ಬರ್ತಿದೆ, ಅದನ್ನು ನಾವು ಅಸೆಟ್ಸ್ಗೆ ಇನ್ಕ್ಲೂಡ್ ಮಾಡ್ತೀವಿ.
ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ, ನೀವು ಭೂಮಿಗೆ ಏನು ಇನ್ವೆಸ್ಟ್ ಮಾಡ್ತೀರಾ, ಅದು ಭೂಮಿ ಆಗಿರ್ಬೋದು, ಇಲ್ಲ ನೀವು ಅಲ್ಲಿ ಮನೆ ಕಟ್ಟಿಸ್ಬೋದು, ಇಲ್ಲ ಜಮೀನು ಆಗಿರ್ಬೋದು, ಅದರ ವ್ಯಾಲ್ಯೂ ಎವ್ರಿ ಡೇ ಇನ್ಕ್ರೀಸ್ ಆಗ್ತಿರುತ್ತೆ. ಇದರಿಂದ ನಿಮಗೆ ಲಾಸ್ ಏನೂ ಆಗಲ್ಲ. ನೀವೇನಾದ್ರೂ ಅಗ್ರಿಕಲ್ಚರ್ ಮಾಡಿಸ್ತಿರ್ತೀರಾ ಅಂತಂದರೆ ಟೊಮೊಟೊ ಬೆಳೆಯೋದಕ್ಕೋ ಈರುಳ್ಳಿ ಬೆಳೆಯೋದಕ್ಕೋ ನೀವು ನಿಮ್ಮ ಪಾಕೆಟಿಂದ ದುಡ್ಡು ಕೊಡ್ಬೋದು. ಆದರೆ ನೀವು ಅದನ್ನೇ ತೊಗೊಂಡೋಗಿ ಮಾರ್ಕೆಟ್ಗೆ ಸೆಲ್ ಮಾಡಿದಾಗ ನಿಮಗೆ ಇನ್ನೂ ಹೆಚ್ಚಿನ ಇನ್ಕಮ್ ಬರುತ್ತೆ. ಸೊ ಪ್ರತಿಯೊಂದು ಇದು ನಮಗೆ ಅಸೆಟ್ಸೇ ಆಗುತ್ತೆ. ಅಂದರೆ ಎವ್ರಿ ಡೇ ನಮಗೆ ಇನ್ಕಮ್ ಬರುತ್ತೆ. ನಾನಿವಾಗ ಒಂದು 50,000 ಕೊಟ್ಟು ಟೊಮೊಟೊ ಬಿಸ್ನೆಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಲ್ಯಾಂಡಲ್ಲಿ ಟೊಮೊಟೊ ಸಸಿ ಬೆಳೆಯೋದ್ರಲ್ಲಿ ಖರ್ಚು ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನಾನು ಅದನ್ನು ತೊಗೊಂಡೋಗಿ ಮಾರ್ಕೆಟ್ಗೆ ಮಾರಿದಾಗ ನನಗೆ ಇದಕ್ಕಿಂತ ಹೆಚ್ಚಿನ ಬೆಲೆ ಬರುತ್ತೆ. 100,000 ಬರ್ಬೋದು, ಇಲ್ಲ 2,00,000 ಬರ್ಬೋದು. ಸೊ ಇದೂ ಸಹ ಅಸೆಟ್ಸ್ ಅಲ್ಲೇ ಬರುತ್ತೆ, ಇದು ಕೂಡ ನಮಗೆ ಸ್ವತ್ತೇ ಆಗೋದು. ಇದರಿಂದ ನಮಗೆ ಏನೂ ಲಯಬಿಲಿಟಿ ಇಲ್ಲ, ಅಂದರೆ ಇದರಿಂದ ನಮಗೆ ಏನೂ ಲಾಸ್ ಆಗದೆ ಇರೋ ಕಾರಣದಿಂದ ನಾವು ಇದನ್ನು ಅಸೆಟ್ಸ್ಗೆ ಇನ್ಕ್ಲೂಡ್ ಮಾಡ್ತೀವಿ. ನಾನು ನಿಮ್ಗೆ ಇವಾಗ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ, ಬ್ಯಾಂಕು. ಸೊ ನಾನು ಒಂದು ಕಸ್ಟಮರ್ ಆಗಿ ಬ್ಯಾಂಕಲ್ಲಿ FDನ ಕ್ರಿಯೇಟ್ ಮಾಡ್ತೀನಿ, ಫಿಕ್ಸ್ ಡೆಪಾಸಿಟ್. ಇನ್ನೇನಾಗುತ್ತೆ, FD ಬಂದು ನಾನೊಂದು 10,00,000 ಹಾಕಿರ್ತೀನಿ ಅಂತ ಇಟ್ಕೊಳ್ಳಿ, ಪ್ರಿನ್ಸಿಪಲ್ ಅಮೌಂಟು 10,00,000 ಇರುತ್ತೆ. ಸೊ 10,00,000 ಅವ್ರು ನನಗೆ 6% ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಇದರಿಂದ ಒಂದು 3 ವರ್ಷ ಇಲ್ಲ 5 ವರ್ಷ ಆದಮೇಲೆ ಬ್ಯಾಂಕ್ ನನಗೆ ಪ್ರಿನ್ಸಿಪಲ್ ಅಮೌಂಟ್ ಜೊತೆಗೆ ಇಂಟ್ರೆಸ್ಟನ್ನ ಸೇರಿಸಿ ಕೊಡಬೇಕು. ಇದು ನನಗೆ ಅಸೆಟ್ಸ್ ಆಗಿರುತ್ತೆ, ಇದು ನನಗೆ ಸ್ವತ್ತು. ಆದರೆ ಬ್ಯಾಂಕ್ಗೆ ಇದು ಲಯಬಿಲಿಟಿ. ಇಂಥ ಸಂದರ್ಭದಲ್ಲಿ ಬ್ಯಾಂಕು ಲಯಬಿಲಿಟಿನ ಹೇಗೆ ಅಸೆಟ್ ಆಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನನ್ನ ಹತ್ರದಿಂದ ತಗೊಂಡಿರೋಂಥ 10,00,000 ಬ್ಯಾಂಕು ಬೇರೆಯವ್ರಿಗೆ ಲೋನ್ ಆಗಿ ಕೊಡುತ್ತೆ, ಅದು ಹೋಮ್ ಲೋನ್ ಆಗಿರ್ಬೋದು ಅಥವಾ ಪರ್ಸನಲ್ ಲೋನ್ ಆಗಿರ್ಬೋದು. ಇಂಥ ಸಿಚುವೇಶನ್ನಲ್ಲಿ ಪರ್ಸನಲ್ ಲೋನ್ಗೆ 14% ಇಂಟ್ರೆಸ್ಟ್ ಆಗಿ ಕೊಡುತ್ತೆ, 6% ಇಂಟ್ರೆಸ್ಟ್ ಅಲ್ಲಿ, 14% ಇಂಟ್ರೆಸ್ಟ್ ಅಲ್ಲಿ. ಈ ರೀತಿ ಸರ್ಕ್ಯುಲೇಟ್ ಮಾಡೋದ್ರಿಂದ, ಅಂದರೆ ಒಬ್ಬರ ಹತ್ರ ಫಿಕ್ಸ್ ಡೆಪಾಸಿಟ್ಗೆ ದುಡ್ಡನ್ನ ತಗೊಂಡು ಬೇರೆಯವ್ರಿಗೆ ಲೋನ್ ಆಗಿ ಕೊಡೋದ್ರಿಂದ ಬ್ಯಾಂಕು ಕಂಟಿನ್ಯೂಸ್ ಆಗಿ ಏನು ಲಯಬಿಲಿಟಿ ನೀವಿಲ್ಲಿ ನೋಡ್ತಿದ್ದೀರ ಅದನ್ನ ಅಸೆಟ್ಸ್ ಆಗಿ ಟರ್ನ್ ಮಾಡುತ್ತೆ. ಅದಕ್ಕೆ ಪ್ರತಿ ದಿನ ಆದರೆ ಕಾಲ್ ಮಾಡೋದು, ಮೇಡಮ್ ನಿಮಗೆ ಪರ್ಸನಲ್ ಲೋನ್ಗೆ ಅಪ್ರೂವ್ ಆಗಿದ್ದೀವಿ, ನಿಮಗೆ ಲೋನ್ ಬೇಕಾ, ಮೇಡಮ್ ನಮ್ಮಲ್ಲಿ ಇಂಟ್ರೆಸ್ಟ್ ತುಂಬ ಕಮ್ಮಿ ಇದೆ ಹೋಮ್ ಲೋನ್ ತೊಗೊಳ್ಳಿ ಅಂತ. ಯಾಕೆಂದರೆ ಬ್ಯಾಂಕಲ್ಲಿ ಬಿಸ್ನೆಸ್ ನಡೆಯೋದೇ ಹಾಗೆ, ಒಬ್ಬರು ಕಸ್ಟಮರ್ ಬಂದು ಡೆಪಾಸಿಟ್ ಮಾಡಿದ್ರು ಅಂತಂದರೆ ಅದನ್ನು ನೆಕ್ಸ್ಟು ಬೇರೆಯವ್ರಿಗೆ ಲೋನ್ ಆಗಿ ಅಥವಾ ಇನ್ಕಮ್ ಹೇಗೆ ಮಾಡೋದ್ರು ಅನ್ನೋದ್ರ ಮೇಲೆ ಬ್ಯಾಂಕ್ಗಳು ಸರ್ಕ್ಯುಲೇಟ್ ಮಾಡ್ತಾನೆ ಇರುತ್ತೆ. ದಿಸ್ ಈಸ್ ದಿ ಬಿಸ್ನೆಸ್ ಆ್ಯಂಡ್ ದಿಸ್ ಈಸ್ ಹೌ ಬ್ಯಾಂಕ್ಸ್ ಕನ್ವರ್ಟ್ ದೇರ್ ಲಯಬಿಲಿಟಿ ಇನ್ ಟು ಅಸೆಟ್ಸ್. ಈಗ ಲಯಬಿಲಿಟೀಸ್ನ ಅಸೆಟ್ಸ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳಿದೆ. ಬ್ಯಾಂಕ್ಗಳು ಹೇಗೆ ತನ್ನ ಲಯಬಿಲಿಟೀಸ್ನ ಅಸೆಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನೀವೀಗ ತಿಳ್ಕೊಂಡ್ರಿ. ನಿಮ್ಮ ಹತ್ರ ಇರೋ ಲಯಬಿಲಿಟೀಸ್ನ ಅಸೆಟ್ಸ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತಲೂ ನಾನು ನಿಮಗೆ ಹೇಳ್ತೀನಿ. ನೀವು ಯೋಚನೆ ಮಾಡ್ತಿರ್ಬೋದು, ನನ್ನ ಹತ್ರ ಏನು ಲಯಬಿಲಿಟೀಸ್ ಇದೆ, ಅಂದರೆ ಬಾಧ್ಯತೆಗಳು ಏನಿದೆ ಅಂತ ವೆರಿ ಸಿಂಪಲ್ ಆಗಿ ಅರ್ಥ ಮಾಡಿಸ್. ಈಗ ನನ್ನ ಹತ್ರ ಈ ಫೋನ್ ಇದೆ, ಇದು iPhone 13 Pro. ಇದನ್ನು ನಾನು ಪರ್ಚೇಸ್ ಮಾಡಿದಾಗ 125,000, ಅಂದರೆ GST ಎಲ್ಲ ಸೇರಿಸಿ 130,000 ಕೊಟ್ಟೆ ಅಂತ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ ಕೊಡ್ತೀನಿ, ಐಫೋನ್ ಮತ್ತು ಕಾರ್ ಆ್ಯಂಡ್ ಬೈಕ್, ಇದೆಲ್ಲ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ನಮ್ಮ ದಿನಚರಿ ಕೆಲಸಕ್ಕೆ ಯೂಸ್ ಮಾಡೋ ಅಂಥ ವಸ್ತುಗಳು. ಇದರಿಂದ ನಮಗೆ ಏನೂ ಇನ್ಕಮ್ ಬರಲ್ಲ, ಇದು ನಮಗೆ ಲಯಬಿಲಿಟಿ ಕ್ಯಾಟಗರಿಗೆ ಬರುತ್ತೆ. ಸೊ ಫೋನಿಂದ ನಾನು ಹೇಗೆ ಇನ್ಕಮ್ ಮಾಡ್ಬೋದು, ಅಂದರೆ ಫೋನನ್ನು ಹೇಗೆ ನನ್ನ ಅಸೆಟ್ಸ್ಗೆ ಟರ್ನ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಈಗ ನಾರ್ಮಲ್ ಕಾಮನ್ ಮ್ಯಾನ್ ಅಂತ ಇಟ್ಕೊಳ್ಳಿ, ಅವನಿಗೆ 20,000 ಮಾತ್ರ ಅಫೋರ್ಡ್ ಮಾಡಿ ಒಂದು ಫೋನ್ನ ಪರ್ಚೇಸ್ ಮಾಡ್ತಾನೆ. ಆದರೆ ಐಫೋನ್ ಬಂದು 100,000 ಅಬೌವ್ ಇರುತ್ತೆ. ಅಕಾರ್ಡಿಂಗ್ ಟು ಇಂಡಿಯನ್ ಸರ್ವೆ ಪ್ರಕಾರ 70% ಅಷ್ಟು ಜನ ಐಫೋನ್ನ ಯೂಸ್ ಮಾಡ್ತಾರಂತೆ. ಅದು ಎಲ್ಲರೂ ಕೂಡ EMIಯಲ್ಲಿ ಪರ್ಚೇಸ್ ಮಾಡೋರು ಜಾಸ್ತಿ ಇದ್ದಾರೆ. EMIಯಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದರೆ ನಮ್ಮ ಪಾಕೆಟಿಂದ ಅಷ್ಟು ದುಡ್ಡು ಹೋಗಿ ಅದರಿಂದ ನಮಗೇನು ಲಾಭ ಇಲ್ಲ ಅಂತಂದರೆ ಅದು ಲಯಬಿಲಿಟಿಗೆ ಕನ್ವರ್ಟ್ ಆಗುತ್ತೆ. ಈಗ ಒಂದು ಕಾಮನ್ ಮ್ಯಾನ್ ಅಫೋರ್ಡ್ ಮಾಡೋಕ್ಕಾಗೋದು 20,000 ಮಾತ್ರ ಯಾವುದಾದ್ರೂ ಒಂದು ಫೋನ್ನ ಪರ್ಚೇಸ್ ಮಾಡಬೇಕಾದ್ರೆ. ಆದರೆ ಅವನಿಗೆ ಐಫೋನ್ನ ಬೈ ಮಾಡಬೇಕು ಅಂತಿರುತ್ತೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಫರ್ಸೋ ಇಲ್ಲ ಬಿಗ್ ಬಿಲಿಯನ್ ಆಫರ್ಸೋ ಬರೋದನ್ನು ಕಾಯ್ತಿರ್ತಾನೆ. ಅದು ಬಂದಿದ ತಕ್ಷಣ ಏನಾಗುತ್ತೆ, 80,000 ಅಲ್ಲಿ ಬರೋ ಅಂಥ ಫೋನು ಇಲ್ಲ ಅಂತಂದರೆ 100,000 ಅಲ್ಲಿ ಬರೋ ಅಂಥ ಫೋನು ಆಫರ್ ಸಮೇತ ಬಂದಾಗ 60,000 ಅಲ್ಲಿ ಬರುತ್ತೆ.
ಇಲ್ಲಿ ಒಂದು ಕಾಮನ್ ಮನ್ ಅರ್ಥ ಮಾಡ್ಕೊಳ್ಳಲ್ಲ, ಅವನು ಇಮ್ಯಾಜಿನ್ ಮಾಡ್ಕೊಳ್ತಾನೆ ಓಕೆ 60,000 ಅಂತಂದ್ರು ನನ್ಗೆ ಎಷ್ಟೋ ಒಂದು ಆಫರ್ ಬಂತು ಅಂತ. ಆದರೂ ಸಹ 20,000 to 60,000 ಅಂತಂದ್ರೆ 40,000 ಅವನು ಎಕ್ಸ್ಟ್ರಾನ ಖರ್ಚು ಮಾಡ್ತಿದ್ದಾನೆ. ಇದು ಕೂಡ ದೊಡ್ಡ ಅಮೌಂಟೇ, ಇದೂ ಕೂಡ ಒಂದು ಲಯಬಿಲಿಟಿನೇ. ಇದರಿಂದ ನಾವು ಏನೂ ಕೂಡ ಇನ್ಕಮ್ ಮಾಡ್ಕೊಳಕ್ಕಾಗಲ್ಲ. ನಾನು ಆಗಲೇ ನಿಮ್ಗೆ ಹೇಳ್ತಿದ್ದೆ ಈ ಫೋನ್ಗೆ ನಾನು 130,000 ಕೊಟ್ಟೆ, ಇದರಿಂದ ನಾನು ಹೇಗೆ ಇನ್ಕಮ್ ಮಾಡಿದೆ ಅಂದರೆ ಇದು ಒಂದು ಲಯಬಿಲಿಟಿ. ಈ ಲಯಬಿಲಿಟಿನ ನಾನು ಹೇಗೆ ಅಸೆಟ್ಸ್ ಆಗಿ ಕನ್ವರ್ಟ್ ಮಾಡಿದೆ ಅಂತ ಅದನ್ನು ಕೂಡ ನಾನು ನಿಮ್ಗೆ ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಈಗ ನನ್ನ ಹತ್ರ ಇರೋ ಐಫೋನ್ ಬಂದು 130,000 ಅಂತ ಇಟ್ಕೊಳ್ಳಿ. ನಾನು ಇದರಿಂದ ಬೇಕಾದಷ್ಟು ವ್ಲಾಗ್ಸ್ ಮಾಡ್ತೀನಿ, ವೀಡಿಯೋಸ್ ಮಾಡ್ತೀನಿ, ಕೊಲಾಬ್ರೇಷನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ ಮತ್ತೆ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ ಸಮಟೈಮ್ಸ್ ಫೇಸ್ಬುಕ್ಕಲ್ಲೂ ಕೂಡ. ಇದರಿಂದ ನನಗೆ ಹೆಂಗೆ ಇನ್ಕಮ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದನ್ನು ಕೂಡ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ. ಈಗ ಫೋನ್ಗೆ ನಾನು ಕೊಟ್ಟಿದ್ದು 130,000, ಇನ್ಸ್ಟಾಗ್ರಾಮಲ್ಲಿ ನನಗಿರೋ ಫಾಲೋವರ್ಸ್ ಬಂದು 141,000. ಅವಾಗೇನಾಗುತ್ತೆ ಅಂತಂದರೆ ಈ 141,000 ನೋಡಿಕೊಂಡು ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಕೊಲಾಬ್ರೇಷನ್ನ ಮಾಡ್ತಾರೆ. ಆವಾಗ ಒಂದೊಂದು ವೀಡಿಯೋಗೂ ನನಗೆ 6,000 ಕೊಡ್ತಾರೆ, ಇಲ್ಲ ಅಂತಂದರೆ 5,000 ಕೊಡ್ತಾರೆ, ಸಮಟೈಮ್ಸ್ 3,000 ಕೊಡ್ತಾರೆ, ಅದೂ ಇಲ್ಲ ಅಂದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಇದ್ದಾಗ 10,000 ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಾನು ಈ ಎಲ್ಲ ಅಮೌಂಟಿಂದನೂ ಏನು ದುಡ್ಡನ್ನು ದುಡಿತೀನಿ ಅದು ನನಗೆ ಅಸೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 2 ವರ್ಷ ಆಯಿತು ನಾನು ಈ ಫೋನ್ನ ತೊಗೊಂಡು, 130,000 ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದು. ಈಗ ಇದ್ರೂ ಟ್ರಿಪಲ್ ದುಡ್ಡನ್ನ ನಾನು ದುಡ್ದಿದ್ದೀನಿ. ಫೋನಿಂದ ನಾನು ಲಯಬಿಲಿಟಿ ಆಗಿರೋ ಒಂದು ಫೋನ್ನ ಅಸೆಟ್ಸ್ ಆಗಿ ಕನ್ವರ್ಟ್ ಮಾಡಿದೆ. ನಾನು ಇದನ್ನು ಮಾಡಿದ್ದೀನಿ ಅಂತಂದರೆ ನೀವು ಕೂಡ ಅದನ್ನು ಮಾಡ್ಬೋದು. ಸೇಮ್ ವಿಡಿಯೋ ನೀವು ಇನ್ಸ್ಟಾಗ್ರಾಮಲ್ಲಿ ಏನು ಪೋಸ್ಟ್ ಮಾಡ್ತೀರಾ ಅದನ್ನೇ ನೀವು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ಬೋದು. ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದಾಗ ನಿಮಗೆ ವ್ಯೂಸ್ ಹೇಗಿದೆ, ಎಷ್ಟು ಜನ ವಾಚ್ ಮಾಡಿದ್ದಾರೆ, ಎಷ್ಟು ಕಂಟಿನ್ಯೂಸ್ ಆಗಿ ಇನ್ಸೈಟ್ಸ್ಗಳಿದೆ ಅಂತ ನೋಡಿಕೊಂಡು ನಿಮಗೆ ದುಡ್ಡನ್ನ ಕೊಡ್ತಾರೆ. ಈಗ ಎರಡನೇ ಎಕ್ಸಾಂಪಲ್, ಮೊದಲನೇದು ಫೋನ್ ಆಯಿತು, ಈಗ ಎರಡನೇ ಎಕ್ಸಾಂಪಲ್ ಬೈಕ್. ನಾನೊಂದು ಕಾಸ್ಟ್ಲಿ ಬೈಕ್ ತೊಗೊಂಡಿದ್ದೀನಿ, ಇಲ್ಲ ಅಂತಂದರೆ ಯಾವುದೋ ಒಂದು ನಾರ್ಮಲ್ ಬೈಕ್ ತೊಗೊಂಡಿದ್ದೀನಿ. ಬೈಕ್ ಇನ್ವೆಸ್ಟ್ಮೆಂಟೇ ಬಂದು 100,000 ಇದೆ, ಇಲ್ಲ ಅಂತಂದರೆ 200,000 ಇದೆ. ಇದನ್ನು ನಾನು EMI ಕಟ್ಟೋದಕ್ಕೂ ನನ್ನ ಹತ್ರ ಸ್ವಲ್ಪ ದಿನ ದುಡ್ಡಿರಲ್ಲ, ಅವಾಗ ನಾನು ಏನು ಮಾಡ್ಬೋದು? ದೇರ್ ಆರ್ ಸೋ ಮೆನಿ ವೇಸ್, ನೀವು ಬ್ರಾಡಾಗಿ ಯೋಚನೆ ಮಾಡಬೇಕು ಅಷ್ಟೇ. ಬೈಕ್ನ ತೊಗೊಂಡಿದ್ದೀವಿ, ಅದಕ್ಕೆ ಪೆಟ್ರೋಲ್ ಹಾಕ್ಸಿದ್ದೀವಿ ಅಂತಂದರೆ ದೇರ್ ಆರ್ ಸೋ ಮೆನಿ ವೇಸ್. ನಾನು ಹೇಳ್ದಂಗೆ ನೀವು ಬೆಳಗ್ಗೆ 9 PM to 5 PM ಕೆಲಸ ಮಾಡಿರ್ತೀರ, ನೀವು ನೈಟ್ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಂಥ ಸಂದರ್ಭದಲ್ಲಿ ಬೈಕಿಂದನೂ ಕೂಡ ನೀವು ಅರ್ನ್ ಮಾಡ್ಬೋದು, ಅದು ಕೂಡ ಅಸೆಟ್ ಆಗಿ ಟರ್ನ್ ಆಗುತ್ತೆ. ರ್ಯಾಪಿಡೊ, ಸ್ವಿಗ್ಗಿ, ಜೊಮ್ಯಾಟೊ ಇದರಲ್ಲೆಲ್ಲ ನೀವು ಕೂಡ ಫುಡ್ ಡೆಲಿವರೀಸ್ ಮಾಡ್ಬೋದು, ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ದೆರ್ ಈಸ್ ನಥಿಂಗ್ ಟು ಬಿ ಅಶೇಮ್ಡ್ ಆಫ್. ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಮ ಕೆಲಸನ ನೀವು ಮಾಡ್ತಿದ್ದೀರಾ, ನೀವು EMI ಕಟ್ಟಕ್ಕಾಗ್ತಿಲ್ಲ ಅಂತಂದರೆ ಯಾರೂ ಕೂಡ ಬಂದು ಸೇವ್ ಮಾಡಲ್ಲ. ಸೊ 100,000 to 200,000 ಕೊಟ್ಟು ನೀವು ಬೈಕ್ನ ತೊಗೊಂಡಿರ್ತೀರಾ ಅಂತಂದರೆ ಈ ಕೆಲಸ ಮಾಡೋದ್ರಿಂದ ನೀವು ಇದರಿಂದ ಒಂದು 300,000 ಇಲ್ಲ ಕನಿಷ್ಠ ಪಕ್ಷ 100,000 ಅಂತಲೇ ಇಟ್ಕೊಳ್ಳಿ. 50,000 ಅರ್ನ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ನಿಮ್ಮ ಬೈಕ್ ಏನು ಲಯಬಿಲಿಟಿ ಇದೆ ಅದನ್ನು ನೀವು ಅಸೆಟ್ ಆಗಿ ಟರ್ನ್ ಮಾಡ್ತಿದ್ದೀರಾ ಅಂತ. ಇದರ ಜೊತೆಗೆ ಮೂರನೇದು ತೋರಿಸ್ತೀನಿ, ಕಾರ್. ಕಾರ್ ಕೂಡ ಅಷ್ಟೇ, ಕಾರ್ನ ನೀವು ಓಲಾ ಆಗಿ ಓಡಿಸ್ಬೋದು, ಊಬರ್ಗೆ ಅಟ್ಯಾಚ್ ಮಾಡ್ಕೊಳ್ಬೋದು, ಹಾಗೆ ಝೂಮ್ ಕಾರ್ಗೂ ಸಹ ಅಟ್ಯಾಚ್ ಮಾಡ್ಕೋಬೋದು. ಕ್ಯಾಬಲ್ಲಿ ನೀವು ಡೈಲಿ ಟ್ರಿಪ್ಸ್ ಹೋಗೋದ್ರಿಂದ ನಿಮಗೆ ನಷ್ಟ ಏನೂ ಆಗಲ್ಲ. ಮಂಡೇ ಟು ಫ್ರೈಡೇ ಕೆಲಸ ಮಾಡ್ತೀರಾ, ವೀಕೆಂಡ್ಸ್ ಬಂತು ಅಂತಂದರೆ ನೀವು ಟ್ರಿಪ್ಸ್ನ ತೊಗೊಳ್ಬೋದು. ಹೀಗೆ ಅರ್ಥ ಮಾಡ್ಕೊಳ್ಳಿ, ಕಾರ್ಗೆ ನೀವು ಒಂದು 600,000 ಕೊಟ್ಟಿರ್ತೀರಾ, ಸುಮ್ಮನೆ ಮನೆಯಲ್ಲಿ ಹಾಗೆ ಅದು ಕೊಳೆಯೋದ್ರ ಬದಲು ನೀವು ಅದನ್ನು ಟ್ರಿಪ್ಸ್ ಆಗಿ ಇಲ್ಲಾಂದರೆ ಓಲಾ, ಊಬರ್ ಮತ್ತು ಝೂಮ್ ಕಾರ್ಗೆ ಅಟ್ಯಾಚ್ ಮಾಡಿಸೋದ್ರಿಂದ ನಿಮಗೆ ಹೆಚ್ಚಿನ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಾರ್ ಬಂದು ಲಯಬಿಲಿಟಿ, ಇದ್ರ ವ್ಯಾಲ್ಯೂ ಯಾವಾಗಲೂ ಕಮ್ಮಿ ಆಗ್ತಾನೇ ಇರುತ್ತೆ. ಇವತ್ತು ಕಾರನ್ನು 100,000 ಕೊಟ್ಟು ತೊಗೊಂಡು 6 ತಿಂಗಳು ಬಿಟ್ಟು ಇಲ್ಲ 1 ವರ್ಷ ಬಿಟ್ಟು ನಾನು ಕಾರ್ನ ಮಾರಾಟ ಮಾಡ್ತೀನಿ ಅಂದ್ರೂ ನಿಮಗೆ 100,000 ಸಿಗಲ್ಲ. ಅದ್ರ ಬದಲು ನೀವು ಕಾರಿಂದ ಆಲ್ಟರ್ನೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಹೋದರೆ ನಿಮ್ಮ ಲಯಬಿಲಿಟಿ ಆಗಿರೋಂಥ ಕಾರ್ ಅಸೆಟ್ಸ್ಗೆ ಟರ್ನ್ ಆಗುತ್ತೆ. ಇದ್ರ ಮುಖಾಂತರನೂ ಕೂಡ ನೀವು ಬಿಸ್ನೆಸ್ನ ಮಾಡ್ಬೋದು. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ನನಗೆ ಕ್ಯಾಬ್ ಡ್ರೈವರ್ ಆಗಿ ಕಾರ್ ಓಡಿಸೋದಕ್ಕೆ ನಾಚಿಕೆ ಆಗುತ್ತೆ, ಸ್ವಿಗ್ಗಿ ಮಾಡೋಕ್ಕಾಗಲ್ಲ, ಝೊಮ್ಯಾಟೊ ಬಾಯ್ ಆಗಿ ಹೋಗೋಕ್ಕಾಗಲ್ಲ, ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ನಾಚಿಕೆ ಪಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಬಿಲ್ಸ್ ಏನಿರುತ್ತೆ ಅದನ್ನು ನೀವು ಪೇ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಇರೋವಂಥ ಲಯಬಿಲಿಟೀಸ್ನ ನೀವು ಅಸೆಟ್ಸ್ ಆಗಿ ಟರ್ನ್ ಮಾಡಿ ನಿಮ್ಮ ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಕ್ಯಾಮ್ರಾ. ತುಂಬ ಜನಕ್ಕೆ ಇದೊಂದು ಹುಚ್ಚಿರುತ್ತೆ, 300,000 ಕೊಟ್ಟು ಕ್ಯಾಮ್ರಾ ತೊಗೊಳ್ಳೋದು, ಇಲ್ಲ 500,000 ಕೊಟ್ಟು ಕ್ಯಾಮ್ರಾ ತೊಗೊಳ್ಳೋದು ಜಸ್ಟ್ ಪ್ಯಾಷನ್ ಫೋಟೋಗ್ರಫಿ ಅಂತ ಹೇಳ್ತಾರೆ.
ಅದ್ರ ಬದಲು ಕ್ಯಾಮ್ರಾ ತಗೊಳ್ಳೋದಕ್ಕೆ ನೀವು 3 ಲಕ್ಷ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದ್ರೆ ದೇರ್ ಆರ್ ಸೋ ಮೆನಿ ಕೋರ್ಸಸ್ ಅವೈಲೇಬಲ್. ನೀವು ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿ ಕೂಡ ಹೋಗ್ಬೋದು, ಮಾಡ್ಲಿಂಗ್ ಫೋಟೋಶೂಟ್ಸ್ ಮಾಡ್ಬೋದು, ನಾರ್ಮಲ್ ಪ್ರಾಡಕ್ಟ್ ಫೋಟೋಶೂಟ್ ಮಾಡ್ಬೋದು. ನೀವು ಫೋಟೋಗ್ರಾಫರ್ ಆಗೋದಕ್ಕೆ ಕೋರ್ಸಸ್ ಮಾಡಿ ನೀವು ಕೆಲಸ ಬಿಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಈ ಪ್ಯಾಷನ್ ಅನ್ನೋದು ಏನಿದೆ ಅದನ್ನು ನೀವು ವೀಕ್ಲಿ ಟ್ವೈಸ್ ಇಲ್ಲ ವೀಕ್ಲಿ ಥ್ರೈಸ್ ಇಲ್ಲ ವೀಕೆಂಡ್ಸಲ್ಲೂ ಸಹ ಮಾಡ್ಬೋದು. ಸೊ ಈ ಕ್ಯಾಮ್ರಾನೇ ನೀವು 5 ಲಕ್ಷ ಏನು ಇನ್ವೆಸ್ಟ್ ಮಾಡಿರ್ತೀರಾ ಅದರಿಂದ ನೀವು ಈ ಫೋಟೋಗ್ರಫಿ ಸ್ಕಿಲ್ಸ್ನ ಕಲಿಯೋದ್ರಿಂದ ಅದು ನಿಮಗೆ ಅಸೆಟ್ಸ್ ಆಗಿ ಟರ್ನ್ ಆಗುತ್ತೆ. ಹಾಗೇನೆ ನನಗೆ ಕ್ಯಾಮ್ರಾ ವರ್ಕ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ, ನನಗೆ ತುಂಬ ಕೆಲಸ ಇರುತ್ತೆ, ಆಕ್ಯುಪೈಡ್ ಆಗಿರ್ತೀನಿ ಅಂತಂದರೆ ಈ ಕ್ಯಾಮ್ರಾನ ನೀವು ರೆಂಟ್ಗೂ ಸಹ ಕೊಡ್ಬೋದು. ಒಂದು ದಿನಕ್ಕೆ ನೀವು ಕ್ಯಾಮ್ರಾನ ರೆಂಟ್ ಆಗಿ ಕೊಡೋದ್ರಿಂದ ಅದು ನಿಮಗೆ ಇನ್ಕಮ್ ಆಗಿ ಬರುತ್ತೆ, ಇದು ಕೂಡ ಒಂದು ಇನ್ವೆಸ್ಟ್ಮೆಂಟ್. ಸೊ ನಿಮಗೆ ಇದು ನಿಮ್ಮ ಲಯಬಿಲಿಟಿ ಅಸೆಟ್ಸ್ ಆಗಿ ಕೂಡ ಟರ್ನ್ ಆಗುತ್ತೆ. ಈಗ ನಾವು ನೋಡ್ತಿರುವಂತ 5th ಎಕ್ಸಾಂಪಲ್ ಬಂದು ಲ್ಯಾಪ್ಟಾಪ್. ನಾನು ಇವಾಗ ಲ್ಯಾಪ್ಟಾಪ್ ತಗೊಂಡಿದ್ದೀನಿ, ಅದು ಕೂಡ ಲಯಬಿಲಿಟಿ ಕ್ಯಾಟಗರಿಯಲ್ಲೇ ಬರುತ್ತೆ. ಒಂದು ಲ್ಯಾಪ್ಟಾಪ್ ಏನಿಲ್ಲ ಅಂದರೂ 35,000 ರಿಂದ 1 ಲಕ್ಷವರೆಗೂ ಕೂಡ ಇರುತ್ತೆ. ಲ್ಯಾಪ್ಟಾಪ್ನ ತಗೊಂಡಿದ್ದೀನಿ ಅಂತಂದರೆ ಅದರಿಂದ ಏನಾದರೂ ಇನ್ಕಮ್ ಮಾಡಲೇಬೇಕು ಅಲ್ವಾ, ಬಿಕಾಸ್ ಲ್ಯಾಪ್ಟಾಪ್ ಬರೋದು ಲಯಬಿಲಿಟಿ ಕ್ಯಾಟಗರಿಯಲ್ಲಿ. ಆನ್ಲೈನಲ್ಲಿ ಬೇಕಾದಷ್ಟು ಕೋರ್ಸಸ್ ಅವೈಲೇಬಲ್ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು, SEO ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಕಲಿಬೋದು, ಮಾರ್ಕೆಟಿಂಗ್ ಕಲಿಬೋದು, ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಕಲಿಬೋದು. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಅಂತ ಇರುತ್ತೆ ಅದಕ್ಕೆ ನೀವು ಪ್ರಮೋಷನ್ಸ್ ಆ್ಯಕ್ಟಿವಿಟಿ ಮಾಡಿದಾಗ ನಿಮಗೆ ಒಂದು ಬ್ರ್ಯಾಂಡಿಗೆ ಏನಿಲ್ಲ ಅಂದರೂ 6,000 ಪೇ ಮಾಡ್ತಾರೆ, ವಿಚ್ ಈಸ್ ರಿಯಲಿ ಅ ಗುಡ್ ಮನಿ. ಸೊ ಮನೆಯಲ್ಲೇ ಕೂತ್ಕೊಳ್ಳೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ನ ನೀವು ಯೂಸ್ ಮಾಡಿಕೊಂಡು ಈ ರೀತಿ ದುಡ್ಡು ಅರ್ನ್ ಮಾಡ್ಬೋದು. ಸೊ ನಿಮ್ಮ ಲ್ಯಾಪ್ಟಾಪಿಂದ ನೀವು ಲಯಬಿಲಿಟಿ ಆಗಿರೋ ಲ್ಯಾಪ್ಟಾಪ್ನ ಅಸೆಟ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದೀರಾ. ಸೊ 1 ಲಕ್ಷ ಕೊಟ್ಟು ಲ್ಯಾಪ್ಟಾಪ್ನ ತೊಗೊಂಡಿದ್ದೀನಿ ಅಂತ ಅಂದಮೇಲೆ ಅದರಿಂದ ದುಡ್ಡು ಅರ್ನ್ ಮಾಡೋದು ಹೇಗೆ ಅನ್ನೋದನ್ನು ನೀವೀಗ ಕಲ್ತ್ಕೊಂಡ್ರಿ. ಸೊ ಲಯಬಿಲಿಟೀಸ್ ಆಗಿರೋ ಈ ಎಲ್ಲ ವಸ್ತುಗಳನ್ನು ಕೂಡ ಅಸೆಟ್ಸ್ ಆಗಿ ಟರ್ನ್ ಮಾಡೋದು ತುಂಬಾ ಈಸಿ. ನೀವು ನಿಮ್ಮ ತಲೆ ಯೂಸ್ ಮಾಡಬೇಕು, ನಿಮ್ಮ ಟೈಮ್ನ ಸೋಷಲ್ ಮೀಡಿಯಾಲಿ ಸ್ವೈಪ್ ಮಾಡೋಕ್ಕೆ ಏನು ಕೊಡ್ತೀರಾ ಅದನ್ನು ನಾನು ಹೇಗೆ ಇನ್ಕಮ್ ಮಾಡೋದ್ರಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ದುಡ್ಡು ಆಟೋಮೆಟಿಕ್ಲಿ ಬರುತ್ತೆ, ವಿಚ್ ಲಯಬಿಲಿಟಿ ಕ್ಯಾನ್ ಟರ್ನ್ ಇನ್ ಟು ಅಸೆಟ್ಸ್. ಕೊನೆಯದಾಗಿ ನಾವು ಕಲಿತಿರುವಂಥದ್ದು ಹೌಸ್, ಮನೆ. ಈಗ ಇದ್ರ ಲ್ಯಾಂಡ್ ವ್ಯಾಲ್ಯೂ ಬಂದು 40 ಲಕ್ಷ ಅಂತ ಇಟ್ಕೊಳ್ಳಿ. ಮನೆ ಕಟ್ಸಕ್ಕೆ ನಾನು ಯೂಸ್ ಮಾಡಿರೋದು 60 ಲಕ್ಷ ಅಂತ ಇಟ್ಕೊಳ್ಳಿ. ಸೊ ತುಂಬ ಪಾಶ್ ಆಗಿ ಮತ್ತು ಲಕ್ಸುರೀಸ್ ಆಗಿರೋ ಮನೆನ ಕಟ್ಟಿದ್ದೀನಿ. 1st ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್, 4th, 5th, ಒಂದು 5th ಫ್ಲೋರ್ವರೆಗೂ ಕಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಇದನ್ನು ಬರೀ ಡ್ಯೂಪ್ಲೆಕ್ಸ್ ಮನೆ ಮಾಡಿಬಿಟ್ರೆ ಇದರಿಂದ ನನಗೆ ಇನ್ಕಮ್ ಹೇಗೆ ಬರುತ್ತೆ? ಅದಕ್ಕೆ ಮನೆ ಕಟ್ಟಬೇಕಾದ್ರೆ ಯಾವಾಗಲೂ ತುಂಬ ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕು. ನಾವು ಯೋಚನೆ ಮಾಡಬೇಕಾಗಿರೋದು, ಓಕೆ ನಾನು ಇವಾಗ ಮನೆ ಕಟ್ಟಿದ್ದೀನಿ, ನೆಕ್ಸ್ಟು 10 ವರ್ಷ, 15 ವರ್ಷ, ಇಲ್ಲ 30 ವರ್ಷವರೆಗೂ ನಾನು ಇನ್ಕಮ್ ಹೇಗೆ ಮಾಡ್ಬೋದು ಅಂತ. ಯಾಕೆಂದರೆ ಒಂದು ಮನೆ ವ್ಯಾಲ್ಯೂ ಇರೋದು 60 ವರ್ಷದವರೆಗೂ ಮಾತ್ರ. ತುಂಬ ಜನ ಹೇಳ್ತಾರೆ ಈಗಿನ ಕಾಲದಲ್ಲಿ ಅಂದರೆ ನಮ್ಮ ಜನ್ರೇಷನಲ್ಲಿ 60 ವರ್ಷ ಆದಮೇಲೆ ಮನೇನ ಕೆಡವ್ಬಿಟ್ಟು ಮತ್ತೆ ಮನೇನ ಕಟ್ಟಬೇಕು ಅಂತ. ಲ್ಯಾಂಡ್ ವ್ಯಾಲ್ಯೂ ಹಾಗೆ ಇರುತ್ತೆ, ಲ್ಯಾಂಡ್ ವ್ಯಾಲ್ಯೂ ಎವ್ರಿ ಡೇ ಇನ್ಕ್ರೀಸ್ ಆಗುತ್ತೆ, ಆದರೆ ಕನ್ಸ್ಟ್ರಕ್ಷನ್ಗೆ ನಾವು ಯೂಸ್ ಮಾಡಿರೋಂಥ ವ್ಯಾಲ್ಯೂ ಅಷ್ಟು ಇನ್ಕ್ರೀಸ್ ಆಗಲ್ಲ. ದಿನೇ ದಿನೇ ಬೇರೆ ಬೇರೆ ಥರ ಮನೆಗಳು ಬರ್ತಾನೆ ಇರುತ್ತೆ, ಅದರಿಂದ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾನೆ ಇರುತ್ತೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ರೆ ಓಕೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಟ್ಟಿದ್ದೀರಾ, ಆದರೆ ನೀವೇನಾದರೂ ಈ ಥರ 5th ಫ್ಲೋರ್ವರೆಗೂ ಕಟ್ಟಿದ್ದೀರಾ ಅಂತಂದರೆ ಕೆಳಗಡೆ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಬೋದು. ಹಾಗೇನೆ 1st ಫ್ಲೋರಲ್ಲಿ ನೀವು ಫ್ಯಾಮಿಲಿ ಫುಲ್ಲು ಇರ್ಬೋದು. 3rd, 4th, 5th ನೀವು ರೆಂಟ್ ಕೊಡ್ಬೋದು. ಓಕೆ, 3rd ಮತ್ತು 4th ನಾನು ರೆಂಟ್ ಕೊಡ್ತೀನಿ, 5th ನಾನು PG ಮಾಡ್ತೀನಿ ಅಂತಲೂ ಕೂಡ ಮಾಡ್ಬೋದು. ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು ಮನೆ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇರೋವಂಥ ಮನೆ ಇನ್ಕಮ್ ಆಗಿ ಟರ್ನ್ ಆಗುತ್ತೆ, ವಿಚ್ ಈಸ್ ಇನ್ವೆಸ್ಟ್ಮೆಂಟ್. ಮನೆ ನೀವು ಲಯಬಿಲಿಟಿ ಅಂತ ಕ್ಯಾಟಗರಿಗೆ ಹಾಕಿದ್ರೂ ಇಲ್ಲಿ ನಾನು ಖರ್ಚು ಮಾಡಿರೋಂಥ 1 ಕೋಟಿ ನನಗೆ ನೆಕ್ಸ್ಟ್ 5 to 10 years ಡೌನ್ ದಿ ಲೈನಲ್ಲಿ ಇದ್ರೂ ಟ್ರಿಪಲ್ ದುಡ್ಡನ್ನ ಮಾಡಿರ್ತೀನಿ. ಓಕೆ, ನನಗಿವಾಗ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ 5 ಫ್ಲೋರ್ಸ್ ಆಗೋಗಿದೆ, ನಾನು ಡ್ಯೂಪ್ಲೆಕ್ಸ್ ಮನೆಗೆ ಹೋಗ್ತೀನಿ ಅಂದ್ರೂ ಕೂಡ ನೀವು ಬೇರೆ ಕಡೆ ಡ್ಯೂಪ್ಲೆಕ್ಸ್ ಮನೆಗೆ ಹೋಗ್ಬೋದು. ಆದರೆ ಈ ಫುಲ್ ಫ್ಲೋರ್ನೂ ಸಹ ನೀವು ಬಾಡಿಗೆ ಕೊಟ್ಟು ಹೋಗ್ಬೋದು. ಬಾಡಿಗೆ ಕೊಟ್ಟಿದ್ದೀರಾ ಅಂತಂದರೆ ಆ ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತಿದೆ ಅಂದರೆ ಅದನ್ನು ಕೂಡ ಅಸೆಟ್ಸೇ. ಸೊ ನೀವು ನೋಡಿರೋ ಹಾಗೆ ನಿಮ್ಮ ಎಲ್ಲ ಲಯಬಿಲಿಟಿನ ಅಸೆಟ್ಸ್ ಆಗಿ ನಾವು ಇಲ್ಲಿ ಟರ್ನ್ ಮಾಡಿದ್ದೀವಿ, ವಿಚ್ ಈಸ್ ಅ ಬಿಗ್ ಇನ್ವೆಸ್ಟ್ಮೆಂಟ್. ವೆರಿ ಸಿಂಪಲ್ ಕಣ್ರಿ,
ಟರ್ನಿಂಗ್ ಯುವರ್ ಲಯಬಿಲಿಟೀಸ್ ಇನ್ ಟು ಅಸೆಟ್ಸ್ ಅಂದರೆ ನಿಮ್ಮ ಬಾಧ್ಯತೆಗಳನ್ನು ನೀವು ಸ್ವತ್ತಾಗಿ ಹೇಗೆ ಟರ್ನ್ ಮಾಡ್ಬೋದು ಅಂತ ನಾನು ನಿಮಗೆ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ನಮ್ಮ ಬಾಧ್ಯತೆಗಳು ಬಂದು ಮೊಬೈಲ್, ಕಾರ್, ಬೈಕ್, ಲ್ಯಾಪ್ಟಾಪ್, ಕ್ಯಾಮ್ರಾ, ಹೌಸ್, ಇದನ್ನೆಲ್ಲ ನಾವು ಹೇಗೆ ಒಂದು ಅಸೆಟ್ಸ್ ಆಗಿ ಅಂದರೆ ಸ್ವತ್ತಾಗಿ ಟರ್ನ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಏನೇ ಒಂದು ಚಿಕ್ಕದಾದ ವಸ್ತುನೇ ಇರಲಿ, ಅದಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಅದರಿಂದ ನನಗೆ ಲಾಭ ಬರಲ್ಲ ಅಂತಂದರೆ ನಾನು ಹೇಗೆ ಅದನ್ನು ಇನ್ಕಮ್ ಆಗಿ ಟರ್ನ್ ಮಾಡ್ಬೋದು, ಅಂದರೆ ಅದರಿಂದ ನನ್ನ ಪಾಕೆಟ್ಗೆ ದುಡ್ಡು ಬರೋದು ಹೇಗೆ ಅನ್ನೋದನ್ನು ನೀವು ಸತತವಾಗಿ ಯೋಚನೆ ಮಾಡ್ತಾನೆ ಇರಬೇಕಾಗತ್ತೆ. ಪ್ರತಿಯೊಂದು ಲಯಬಿಲಿಟೀಸ್ನ ಅಸೆಟ್ಸ್ ಆಗಿ ಟರ್ನ್ ಮಾಡೋದು ಹೇಗೆ ಅನ್ನೋದನ್ನು ಡೀಟೇಲ್ಡಾಗಿ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸಿದ್ದೀನಿ. ಅದು ಮೊಬೈಲಿಂದನೇ ಆಗಿರ್ಬೋದು, ಕಾರಿಂದನೇ ಆಗಿರ್ಬೋದು, ಬೈಕಿಂದನೇ ಆಗಿರ್ಬೋದು. ನೀವು ಎಷ್ಟೇ ಲಕ್ಷ ಕೊಟ್ಟು ಒಂದು ನಿಮ್ಗೆ ಇಷ್ಟ ಆಗಿರೋ ಐಟಮ್ನ ಪರ್ಚೇಸ್ ಮಾಡಿ, ಆದರೆ ಅದರಿಂದ ನಾನು ಹೇಗೆ ದುಡ್ಡನ್ನು ಅರ್ನ್ ಮಾಡ್ಬೋದು ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ನಿಮಗೆ ಡೀಟೇಲ್ಡ್ ಆಗಿರೋ ಕೋರ್ಸಸ್ ಬೇಕು ಅಂತಂದರೆ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ 1,000ಕ್ಕಿಂತ ಹೆಚ್ಚಿನ ಕೋರ್ಸಸ್ ಇದೆ. ಬಿಸ್ನೆಸ್ನ ಹೇಗೆ ಮಾಡೋದು, ಫಿನಾನ್ಸ್, ಫಾರ್ಮಿಂಗ್, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು, ಒಂದು ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಬೇಕು ಅಂತಂದರೆ ನಾನು ಎಲ್ಲಿ ಪರ್ಚೇಸ್ ಮಾಡ್ಬೋದು, ಹೇಗೆ ನಾನು ರೆಂಟ್ನ ಕೊಡ್ಬೋದು, ಇಲ್ಲಾಂದರೆ ನನ್ನ ಅನುಗುಣಕ್ಕೆ ತಕ್ಕ ಹಾಗೆ, ನನ್ನ ಸ್ಕಿಲ್ಸ್ಗೆ ತಕ್ಕ ಹಾಗೆ ನಾನು ಹೇಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಪ್ರತಿಯೊಂದೂ ಕೂಡ ನಿಮಗೆ ಫ್ರೀಡಮ್ ಆ್ಯಪಲ್ಲಿ ನಾವಿಲ್ಲಿ ಕಳಿಸ್ಕೊಡ್ತೀವಿ. ಯಾವ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿರ್ತಾರೋ ಆ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡೆನ್ಸ್ನ ಮಾಡಿಕೊಡ್ತಾರೆ. ನಿಮಗೆ ವಿಡಿಯೋ ಮುಖಾಂತರ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟಲ್ಲಿ ವಿಡಿಯೋ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ, ಇಲ್ಲ ಅಂತಂದರೆ ವಿಡಿಯೋ ಇಷ್ಟ ಆಗಿಲ್ಲ, ಇನ್ನೂ ಬೆಟ್ಟರಾಗಿ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತಲೂ ಹೇಳ್ಬೋದು. ನಾನು ನಿಮ್ಮ ಚಂದನಾ ಗೌಡ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ.